friends, you're watching News 8. Shrimati Sowmya Reddy MLA of Jayanagara, inaugurated dry waste collection center program Shakambarinagar Ward 179 the Pooja for the following developmental works, along with Congress Leader Arun Kumar. ಕಂಪಲ್ಸರಿ ಆಗಿದೆ ಆದರೆ ಇನ್ನೂ ಸಹ ತುಂಬ ಜನ ಮಾಡ್ತಿಲ್ಲ ದಯವಿಟ್ಟು ಮಾಡಿ ಯಾರ್ಯಾರು ಮಾಡ್ತಿಲ್ವೋ ಅಂತ ನಾವು ಮನವಿ ಮಾಡ್ತೀವಿ ಆಮೇಲೆ ನೋಡಿ ಪ್ರತಿಯೊಂದು ಅಂದರೆ ಹಸಿ ಕಸ ಒಣ ಕಸ ಮತ್ತು ರಿಜೆಕ್ಟ್ ವೇಸ್ಟ್ ತ್ರೀ ವೇಸ್ ನಾವು ಸೆಗ್ರಿಗೇಟ್ ಮಾಡ್ತೀವಿ ಹಸಿ ಕಸ ಆ್ಯಕ್ಚುಲಿ ಕಾಂಪೋಸ್ಟ್ ಮಾಡ್ಬೋದು ನಾವು ಕಳೆದ ತಿಂಗಳು ಸಹ ನಾವು ಕಾಂಪೋಸ್ಟ್ ಅಂತ ನಾವು ಮಾಡಿದ್ದೀವಿ ಮುಂದೆ ನಿಮ್ಮ ಅಪಾರ್ಟ್ಮೆಂಟಲ್ಲಿ ಆಗಿರ್ಬೋದು ನಿಮ್ಮ ಇನ್ಫ್ಯಾಕ್ಟ್ ಎಲೆಗಳು ಸಹ ಪಾರ್ಕ್ಸಲ್ಲಿ ಮನೆ ಹತ್ತಿರ ನಾವು ಕಾಂಪೋಸ್ಟ್ ಮಾಡ್ಬೋದು ಮನೆಯಲ್ಲೇ ಮಾಡ್ಬೋದು ಅಪಾರ್ಟ್ಮೆಂಟಲ್ಲಿ ಮಾಡ್ಬೋದು ಮತ್ತು ಮೊಳಕಸ ಏನಾಗುತ್ತೆ ಅಂದರೆ ನಮ್ಮ ಪ್ರತಿಯೊಂದು ವಾರ್ಡಲ್ಲೂ ಸಹ 198 ವಾರ್ಡಲ್ಲೂ ಸಹ ಡ್ರೈವರ್ಸ್ ಕಲೆಕ್ಷನ್ ಸೆಂಟರ್ ಕಡ್ಡಾಯವಾಗಿ ಮಾಡಬೇಕು ಅಂತ ಒಂದು ಆ್ಯಕ್ಚುಲಿ ಹಿಂದೆ ನಾವು ಆಲೋಚನೆ ಮಾಡಿದ್ವಿ
ಆದರೆ ಇನ್ನೂ ಸಹ ಎಲ್ಲ ಕಡೆ ಆ ಡ್ರೈವರ್ಸ್ ಕಲೆಕ್ಷನ್ ಸೆಂಟರ್ಸ್ ಇಲ್ಲ. ಸೊ ನಾವು ಮತ್ತೆ ಎಲ್ಲ ನಮ್ಮ ಅಧಿಕಾರಿಗಳು ಮತ್ತೆ ಎಲ್ಲ ನಮ್ಮ ಡ್ರೈವರ್ಸ್ ಕಲೆಕ್ಷನ್ ಸೆಂಟರ್ ಎಲ್ಲ ನಡೆಸೋರು ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರೂ ಸಹ ನಾವು ಒಟ್ಟಿಗೆ ಕೆಲಸ ಮಾಡಿ ಈ ರೀತಿ ಒಂದು ಇಲ್ಲಿ ನಮ್ಮ 179 ವಾರ್ಡ್ ಅಲ್ಲಿ ಇನ್ನೊಂದು ಹೊಸದಾಗ ಒಂದು ಡ್ರೈವರ್ಸ್ ಕಲೆಕ್ಷನ್ ಸೆಂಟರ್ ನಿರ್ಮಾಣ ಇವತ್ತು ನಾವು ಪೂಜೆ ನಾವು ಮಾಡಿದ್ದೀವಿ. ಸುಮಾರೊಂದು 50 ಲಕ್ಷ ವೆಚ್ಚ. ಆಮೇಲೆ ಈಗ ಡ್ರೈವರ್ಸ್ ಎಲ್ಲ ಇಲ್ಲಿ ಬರುತ್ತೆ, ಡ್ರೈವರ್ಸ್ ಏನಾಗುತ್ತೆ ಅಂತ ಎಲ್ರಿಗೂ ಗೊತ್ತಿದೆ. ಅದನ್ನ ಸೆಗ್ರಿಗೇಟ್ ಮಾಡ್ತಾರೆ, ಅದನ್ನ ರೀಸೈಕಲ್ ಮಾಡ್ತಾರೆ. ಮತ್ತೆ ಈಗ ಮುಂದೇನೂ ಅಷ್ಟೇ, ದಯವಿಟ್ಟು ಪ್ರತಿಯೊಬ್ಬರು ನೋಡಿ, ಸೆಗ್ರಿಗೇಷನ್ ಜಾಸ್ತಿ ಮಾಡಿದಷ್ಟು ಎಲ್ಲ ನಮ್ಮ ರೆಸಿಡೆಂಟ್ಸು ಸಿಟಿಸನ್ಸು ಎಲ್ಲರೂ ಸಹ ಬಂದಿದ್ದಾರೆ. ತಮ್ಮೆಲ್ಲರೂ ಸಹಕಾರ ಬೇಕು ಅಂತ ನಾವು ಮನವಿ ಮಾಡ್ತೀವಿ. ಯಾಕಂದರೆ ನಾವು ಎಷ್ಟೇ ಕೇಳಿಕೊಂಡ್ರೂ ಸಹ ನಮ್ಮ ನಾಗರಿಕರು ಸಾರ್ವಜನಿಕರು ಸ್ಪಂದಿಸಲಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ನಮ್ಮ ಬೆಂಗಳೂರು, ನಮ್ಮ ಜಯನಗರ ಸ್ವಚ್ಛವಾಗಿರಬೇಕು ಅಂತ ನಮ್ಮ ಆಸೆ. ಸೊ ಹಾಗಾಗಿ ನಾವು ಎಲ್ಲ ನಮ್ಮ ಡ್ರೈವರ್ಸ್ ಕಲೆಕ್ಷನ್ ಸೆಂಟರ್ ನಡೆಸೋರು, ನಮ್ಮ ಅಧಿಕಾರಿಗಳು, ನಮ್ಮ ಸಿಟಿಸನ್ಸು, ನಾವೆಲ್ಲರೂ ಸಹ ನಾವು ಎಲ್ಲರಿಗೂ ನಾವು ಮನವಿ ಮಾಡಿ ದಯವಿಟ್ಟು ನಿಮ್ಮ ಸಹಕಾರ